అస్సలాము అలైకుం రహమతుల్లాహి బర్కాతు. నాను రుకుం పటేల్ పోలీస్ పార్టీలు కూడి తాలూకా జీవరిగి మాన్య మాజీ ముఖ్యమంత్రిగాడ యాన్ ధరమ్ సింగ్ జీవర శిష్య అవర్ గెళయవర్ ఆత్మీయ జీవరిగి తాలూకాదల్లి 1970 2005 తన ರಾಜ್ಯದ ಮುಖ್ಯಮಂತ್ರಿ ಧರಮ್ ಸಿಂಗ್ ಜೊತೆಯಲ್ಲಿ ಕೂಡಿಕೊಂಡು ಸರ್ಕಾರದ ರಚನೆ ಮಾಡುವಂಥ ಯೋಜನೆಗಳನ್ನು ಸರ್ಕಾರದ ಅನುಭವವನ್ನು ನನಗೆ 100 ಧರಮ್ ಸಿಂಗ್ ಸಾಹೇಬರು ಕೊಟ್ಟು ಹೋಗಿದ್ದಾರೆ. ಏಕೆಂದರೆ ದೇಶದ ಇತಿಹಾಸದಲ್ಲಿ ಭಾರತದ ಇತಿಹಾಸದಲ್ಲಿ ಭಾರತದ ಒಂದು ಇತಿಹಾಸದ ಇತಿಹಾಸವನ್ನು ನಾವು ಓದಬೇಕಾದರೆ ಹಿಂದೂಸ್ತಾನದಲ್ಲಿ ಮೊಘಲ್ ಖಾನ್ದಾನದ ಅಕ್ಬರ್ ಬಾದಶಾನ 7 ಅಣ್ಣ ತಮ್ಮದವರು ಇತಿಹಾಸ ಒಂದು ರಚನೆ ಮಾಡಿ ಒಂದು ಇವತ್ತು ರಾಜ್ಯದ ಇತಿಹಾಸ ಪುಟಪುಟದಲ್ಲಿಯೇ ರಚನೆಯಾಗಿದೆ. ಅದನ್ನು ನಾವು ಮರೆಯದಂಥ ಇತಿಹಾಸ ಅಲ್ಲ. ಏಕೆಂದರೆ ಮುಸ್ಲಿಮರು ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಆದರೂ ಖುರಾನ್ ಹಜರತ್ ಪೈಗಂಬರನ ಮೊಮ್ಮಗಳಾದ ಇಮಾಮ್ ಹಸೇನ್ ಹುಸೇನರು ಮುತ್ತಾನ ಒಂದು ಪ್ರಮಾಣಿಕತನವಾಗಿ ಅಜಮರಗಳಂಥ ಇತಿಹಾಸದಲ್ಲಿ ಕರ್ಬಲಾ ಮೈದಾನದಲ್ಲಿ ಮರಣ ಹೊಂದಿದರು. ಇದು ಮುಸ್ಲಿಮರ ಜೀವನದ ಇತಿಹಾಸ ದಾಖಲಾಗಿದೆ. ಅಂಥ ಇತಿಹಾಸವನ್ನು ನಿಜಾಮ್ ಸರ್ಕಾರದಲ್ಲಿ 700 ಇತಿಹಾಸ ಮಾಡಿದಂಥ ನಿಜಾಮ್ ಸರ್ಕಾರ ಹೈದರಾಬಾದ್ ದಖನದಲ್ಲಿ 700 ವರ್ಷ ಆಳಿದ ಈ ಹೈದರಾಬಾದ್ ದಖನ ಆಗಿರುತ್ತದೆ. ಅದರಲ್ಲಿ ನಿಜಾಮ್ ಸರ್ಕಾರದಲ್ಲಿ ಎಲ್ಲ ಸಮಾಜ ಧರ್ಮದವರಿಗೆ ಪ್ರತಿಯೊ ಸಮಾಜದವರಿಗೆ ಹೋದಾ ಕೊಟ್ಟಿದ್ದನು. ಬ್ರಾಹ್ಮಣರಿಗೆ, ಲಿಂಗಾಯತರಿಗೆ, ಪೂಜಾರಿ ಸಮಾಜರಿಗೆ, ಅಂಬಿಗರ್ ಚೌಡಾ ಸಮಾಜರಿಗೆ, ಹರಿಜನ ಗಿರಿಜ ಸಮಾಜರಿಗೆ, ಇನಾಮದಾರಿಗೆ, ಇನಾಮದಾರ್, ಜಾಗೀರ್ದಾರ್, ದೇಶ್ಮುಖ್, ದೇಶಪಾಂಡೆ ಕೊಟ್ಟಂಥ ಇತಿಹಾಸ ನಿಜಾಮ್ ಸರ್ಕಾರದ ಇತಿಹಾಸ ಎಲ್ಲ ಧರ್ಮದವರಿಗೆ ಸರಿ ಪರಿಪಾಠವನ್ನು ಕೂಡಿಕೊಂಡು ಹೋದಂಥ ಗ್ರಾಮದಲ್ಲಿ ಪೊಲೀಸ್ ಪಾಟೀಲ್, ಮಾಲಿ ಪಾಟೀಲ್, ಪಟವಾರಿ ಇಡೀ ಊರಾಡ್ತಾ ಇದ್ದರು. ಅಂಥ ಇತಿಹಾಸ ಆಡಿದಂಥ ನಾವು ಧರ್ಮದವರು, ಇಸ್ಲಾಂ ಧರ್ಮದವರು, ಮುಸಲ್ಮಾನರು, ನೀವು ಮುಸಲ್ಮಾನ ಧರ್ಮಕ್ಕೆ ಕಲ್ಲಂಕ ತರೋಂಥ ಇತಿಹಾಸ ಮಾಡಬಾರ್ದು. ಬಿ ಜೆ ಪಿ ಪಕ್ಷವನ್ನು ಹುಟ್ಟಿ 20 ಆಯಿತು, ನೀವು 10 ಅಧಿಕಾರದಲ್ಲಿದ್ದು ಇಂಥ ಮಜಬನ್ನು ಒಡಕೆ ಮಾಡಿದಂಥ ನಿಮ್ಮಲ್ಲಿ ಸಾಮರ್ಥ್ಯ ಇಲ್ಲ. ಯಾಕಂದರೆ ಇಡೀ ದೇಶದಲ್ಲಿ ಮುಸ್ಲಿಮರು ಮಡಿಲಿಗೆ ಸಿದ್ಧ ತಯಾರಿಸಿದ್ದರಿದ್ದೆವು, ಇಲ್ಲಿ ಜೀವಂತವಾಗಿ ಕಾಡಲಿಗೆ ಸಿದ್ಧಿದ್ದೇವೆ, ಜೀವಂತ ಇದ್ದು ಹೋರಾಟ ಮಾಡಲು ಸಿದ್ಧಿದ್ದೇವೆ. ಇಂಥ ಇತಿಹಾಸವನ್ನು ನೀವು ನೆನಪಿಡಬೇಕು. ಏಕೆಂದರೆ ಬಿ ಜೆ ಪಿ ಪಕ್ಷ ಕರ್ನಾಟಕದಲ್ಲಿ ಹುಟ್ಟಿ ರಾಜ್ಯದ ದೇಶದಲ್ಲಿ ಹುಟ್ಟಿ 20 ಆಯಿತು, 10 ಅಧಿಕಾರದಲ್ಲಿದ್ದಾಗ ನೀವು ಧರ್ಮ ಪಡೆದು ಧರ್ಮ ವಿಭಜನೆ ಮಾಡೋದು, ಧರ್ಮಕ್ಕೆ ಕೆಡಕ ಬಯಸೋದು ಇದು ಸರಿಯಲ್ಲ. ಯಾಕಂದರೆ ಬಿ ಜೆ ಪಿಯನ್ನು ಅರ್ಥ ಮಾಡ್ಕೋಬೇಕು. ದೇಶ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಒಡೆಯವರು ಅಧಿಕಾರ ಮಾಡಿದರು, ಹೇಗಿದ್ದರು ಅವರು? ಟಿಪ್ಪು ಸುಲ್ತಾನ್ ಅಧಿಕಾರಿಗಳು ಹೇಗಿದ್ದರು? ಅವರು ಎಲ್ಲ ಧರ್ಮದವರು ತೊಗೊಂಡು ಹೋಗ್ತಾ ಇದ್ದರು, ಎಲ್ಲ ಧರ್ಮದವ್ರನ್ನು ತೊಗೊಂಡು ಕೊಡ್ತಾ ಇದ್ದರು, ಜಾತಿ ಭೇದ ಇಲ್ಲದೆ ರಾಜ್ಯವನ್ನು ಆಳಿದರು. ಅಂಥ ಇತಿಹಾಸವನ್ನು ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಹಿಂದೂಸ್ತಾನದಲ್ಲಿ ಬ್ರಿಟಿಷರು 170 ಅಧಿಕಾರ ಚಲಾವಣೆ ಮಾಡಿದಂಥ ಹಿಂದೂಸ್ತಾನದಲ್ಲಿ ಯಾರಾದರೂ ಹೋರಾಟ ಮಾಡಿದರೆ ಇಡೀ ಮುಸ್ಲಿಂ ಸಮಾಜದವರು ಮಾಡಿದ್ದಾರೆ. ಯು ಪಿಯಲ್ಲಿ, ಉತ್ತರ ಪ್ರದೇಶದಲ್ಲಿ ಸಾವಿರಾರು ಮುಸ್ಲಿಮರು ಖುರಾನ್ ಹಾಫೀಜ್ ಆಗಲಿ, ಆಲಿಮ್ ಆಗಲಿ, ಮೌಲ್ವಿ ಆಗಲಿ, ಬ್ರಿಟಿಷರ ಕೈಯಲ್ಲಿ ಕೊಲೆಯಾದರು ಸ್ವತಂತ್ರ ದೇಶಕ್ಕಾಗಿ. ಅದನ್ನು ಅರ್ಥ ಮಾಡ್ಕೋಬೇಕು. ಈ ದೇಶ ಸ್ವತಂತ್ರ ಇರಬೇಕಾದ್ರೆ ಮೊದಲು ಮುಸ್ಲಿಮರು ಮಾಡಿದವರ ಹಿಂದೂಸ್ತಾನದ ಇತಿಹಾಸ ಇದೆ. ಅದನ್ನು ನೀವು 20 ಅಧಿಕಾರ ಚಲಾವಣೆ ಮಾಡಿ ಬಂದು ಧರ್ಮವನ್ನು ಒಡಕೆ ಮಾಡೋದು, ಧರ್ಮ ಭೇದ ಭಾವ ಮಾಡೋದು, ಧರ್ಮಕ್ಕೆ ಕಲಂಕ ತರೋದು ಸರಿಯಲ್ಲ. ನೀವು ಎಚ್ಚರ ವಹಿಸಬೇಕು. ಏಕೆಂದರೆ ನಾವು ಮುಸ್ಲಿಮರು ಇಡೀ ದೇಶದಲ್ಲಿ ರೊಚ್ಚಿಗೆದ್ದರೆ ನೀವು ಇರೋಂಗಿಲ್ಲ, ನಿಪ್ಪಕ್ಷ ಇರೋಂಗಿಲ್ಲ, ನೀವು ಇರೋಂಗಿಲ್ಲ. ಇದು ನೀವು ನಿರ್ಭಯ. ನಾನು ಧರ್ಮ್ ಸಿಂಗ್ ಜಾಹಿರ್ ಶಿಷ್ಯ ಇದ್ದೀನಿ. ನಾನು ಆ ಪಕ್ಷದಲ್ಲಿ 40 ದುಡ್ದೋ ಇದ್ದೀನಿ. ಹೌದು, ಆ ಪಕ್ಷದಲ್ಲಿ ಜೀವರಿಗೆ ತಾಲೂಕದ ಡಾಕ್ಟರ್ ಅಜಯ್ ಸಿಂಗ್ ವಿಧಾನಸಭೆಯ ಸಚಿವ ವಿರೋಧ ಪಕ್ಷ ನಾಯಕರ ಜೊತೆ ನನ್ನ ಅವರ ಜೊತೆಯಲ್ಲಿ ನಾನು ಜೀವನ ಕೇಳ್ತಾ ಇದ್ದೇನೆ. ನೀವು ಎಚ್ಚರದಿಂದ ವಹಿಸಬೇಕು. ಇಡೀ ರಾಜ್ಯದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಿಗೆ, ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಂಥ ಚಿಲ್ಲರ ರಾಜಕಾರಣ ಮಾಡೋರ ಮೇಲೆ ನೀವು ಕ್ರಮ ತಗೊಳ್ಬೇಕು. ಚಿಲ್ಲರ ಮಾತಾಡೋ ಮೇಲೆ ನಿಗಾ ವಹಿಸಬೇಕು. ದೇಶದ ಭೇದ ಭಾವವನ್ನು ಮಾಡಿದವರಿಗೆ ನೀವು ಒಳ್ಳೆಯ ಶಿಕ್ಷೆ ಕೊಡಬೇಕೆಂದು ರಾಜ್ಯದ ಮುಖ್ಯಮಂತ್ರಿ ಆಗಲಿ, ದೇಶದ ಪ್ರಧಾನಿ ಆಗಲಿ, ನಿಮ್ಮಲ್ಲಿ ನಾನು ಹೈದರಾಬಾದ್ ಕರ್ನಾಟಕ ಮುಸ್ಲಿಂ ಪಟೇಲ್ ಮಂಚದ ವತಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ. ಈ ಪಕ್ಷದಲ್ಲಿ ಒಡಗು ಮಾಡೋಂಥ ಶಕ್ತಿಗೆ ನೀವು ಶಿಕ್ಷೆ ಕೊಟ್ಟವರನ್ನು ತಡೆಹಿಡಿದು ಒಳ್ಳೆಯ ದೇಶದ ಕಾನೂನುಬದ್ಧವಾಗಿರೋಂಥ ವ್ಯವಸ್ಥೆ ಮಾಡಬೇಕಂತೇಳಿ ನಾನು ಹೈದರಾಬಾದ್ ಕರ್ನಾಟಕ ಮುಸ್ಲಿಂ ಪಟೇಲ್ ಮಂಚದ ವಕ್ತಾರನಾದ ನಾನು ರುಕುಂ ಪಟೇಲ್ ಕೂಡಿ ಪೊಲೀಸ್ ಪಾಟೀಲ್ ನಾನು ತಲ್ಲೆಲ್ಲ ದೇಶದ ಎಲ್ಲ ಮುಸ್ಲಿಂ ಬಾಂಧವರು ಅಷ್ಟೇ ಅಲ್ಲ, ಎಲ್ಲ ಸಮಾಜ ವರ್ಗದವರಿಗೆ, ಮುಖಂಡರಿಗೆ, ಮಠಾಧೀಶ ಗುರುಗಳಿಗೆ ನಾನು ವಿನಂತಿಸಿ ಮಾಡಿ ನನ್ನ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.